ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ರಿಗಾರ್ಡಿಂಗ್ ಸೆವೆಂತ್ ಪೇ ಕಮಿಷನ್ ಇನ್ ಕರ್ನಾಟಕ. ಸೊ ಬೇಸಿಕಲಿ ಒಂದಿಷ್ಟು ದಿನದ ಹಿಂದೆ ಮಾನ್ಯ ಶ್ರೀ ಷಡಾಕ್ಷರಿಯವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದರು. ಈ ಒಂದು ಫೈನಾನ್ಷಿಯಲ್ ಇಯರ್ನಲ್ಲಿ 7ನೇ ವೇತನ ಆಯೋಗವನ್ನು ಜಾರಿಗೆ ಮಾಡ್ತೀವಿ. ಸೊ ಎಲ್ಲ ಸರ್ಕಾರಿ ನೌಕರಿಗೂ 7ನೇ ವೇತನ ಆಯೋಗದಂತೆ 30-35% ಹೈಕ್ ಇಲ್ಲಿ ಸ್ಯಾಲ್ರಿಲಿ ಸಿಗುತ್ತೆ ಅಂತ, ಇನ್ಕ್ರಿಮೆಂಟ್ ಸಿಗುತ್ತೆ. ಸೊ ಎಲ್ಲ ಉಳಿದಿರುವಂಥ ಅರಿಯರ್ಸ್ ಏನಿದೆ ಡಿ ಎದು, ಸೊ ಅದು ಕೂಡ ಕ್ಲಿಯರ್ ಆಗುತ್ತೆ. ಕರ್ನಾಟಕ ಸರ್ಕಾರದ ಕಡೆಯಿಂದ ಎಲ್ಲವನ್ನೂ ಮಾಡಿಕೊಡಲಾಗುತ್ತೆ ಅಂತ ಅವರು ಒಂದು ಭರವಸೆಯನ್ನು ನೀಡಿದರು. ಬಟ್ ಇವಾಗ ಆ ಒಂದು ಭರವಸೆ ಸುಳ್ಳಾದಂತೆ ಕಾಣಿಸ್ತಿದೆ. ಸೊ ಮಾನ್ಯ ಶ್ರೀ ನಮ್ಮ ಮುಖ್ಯಮಂತ್ರಿಗಳಾಗಿರುವಂಥ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ಒಂದು ಸ್ಟೇಟ್ಮೆಂಟನ್ನು ನೀಡಿದ್ದು ನ್ಯೂಸ್ ಪೇಪರಲ್ಲಿ ಕೂಡ ತುಂಬ ವೈರಲ್ ಆಗ್ತಿದೆ. ಸೊ ನೀವು ನೋಡ್ಬೋದು, ಸದ್ಯಕ್ಕಿಲ್ಲ ಸಮಾನ ವೇತನ ಅಂತ. ಸೊ 7ನೇ ವೇತನ ಆಯೋಗವನ್ನು ಸದ್ಯಕ್ಕೆ ಕೊಡೋಕ್ಕಾಗಲ್ಲ ಅಂತ ಸಿ ಎಂ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಸೊ ನಮ್ಮ ಒಂದು ಷಡಾಕ್ಷರಿಯವರು ನೀಡಿರುವ ಹೇಳಿಕೆಗೆ ತದ್ವಿರುದ್ಧವಾಗಿರುವಂಥ ಹೇಳಿಕೆ ಇವರಿಂದ ಬಂದಿದೆ. ಈ ಒಂದು 7ನೇ ವೇತನಕ್ಕಾಗಿ ಮಾನ್ಯ ಶ್ರೀ ಯಡಿಯೂರಪ್ಪನವರು ಕೂಡ ತುಂಬ ಸತಿ ಸಿ ಎಂ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಮತ್ತು ಪತ್ರವನ್ನು ಕೂಡ ಬರೆದಿದ್ದರು 7ನೇ ವೇತನ ಆಯೋಗವನ್ನು ಸರ್ಕಾರಿ ನೌಕರಿಗೆ ಕೊಡಿ ಅಂತ. ಸೊ ಇದ್ರ ಬಗ್ಗೆ ಅನಾಲಿಸಿಸ್ ಕೂಡ ನಾವು ಮಾಡಿದ್ದೀವಿ ಲಾಸ್ಟ್ ಒಂದು ವಿಡಿಯೋದಲ್ಲಿ. ಎಷ್ಟು ಬೊಕ್ಕಸಕ್ಕೆ ಹೊರೆ ಆಗುತ್ತೆ, 10,000 ಕೋಟಿ ಸುಮಾರು ಕರ್ನಾಟಕ ಸರ್ಕಾರದ ಬೊಕ್ಕಸಕ್ಕೆ ಹೊರೆ ಆಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ಖಾಲಿ ಉಳಿದಿರುವಂಥ ಹುದ್ದೆಗಳಿಂದ ಸುಮಾರು 8,000 ಕೋಟಿ ಇಲ್ಲಿ ಉಳಿದಾಗಿರುವಂಥದ್ದು. ಸೊ ಸರ್ಕಾರದ ಬೊಕ್ಕಸಕ್ಕೆ ಕರೆಕ್ಟಾಗಿ ಹೊರೆಯಾಗುವಂಥದ್ದು ಬರೀ 2,000 ಕೋಟಿ ಮಾತ್ರ. ಸೊ 18 ಲಕ್ಷ ಕೋಟಿಯಷ್ಟು ಒಂದು ಬಜೆಟನ್ನು ಮಂಡನೆ ಮಾಡ್ತಿರುವಂಥ ಸರ್ಕಾರಕ್ಕೆ ಈ ಒಂದು 2,000 ಕೋಟಿ ಯಾವ ಒಂದು ದೊಡ್ಡ ಅಮೌಂಟ್ ಆಗೋದಿಲ್ಲ. ಬಟ್ ಸರ್ಕಾರ ಇದಕ್ಕೆ ಮನ್ನಣೆಯನ್ನು ತೋರಿಸ್ತಿಲ್ಲ, ಹಣಕಾಸು ಇಲಾಖೆ ಕ್ಲಿಯರೆನ್ಸ್ ಕೊಡ್ತಾ ಇಲ್ಲ ಅಂತ ಹೇಳ್ತಿದೆ. ಸೊ ಬಟ್ ಅದಕ್ಕಿಂತ ಮುಂಚೆ ಭಾರತದಲ್ಲಿ ಒಟ್ಟು 25 ರಾಜ್ಯಗಳಲ್ಲಿ 7ನೇ ವೇತನ ಆಯೋಗವನ್ನು ಕೊಡಲಾಗ್ತಿದೆ ಸರ್ಕಾರಿ ನೌಕರರಿಗೆ. ಅದರಲ್ಲಿ ತುಂಬ ಬಡ ಒಂದು ರಾಜ್ಯಗಳಿವೆ. ಸೊ ಲೈಕ್ ಬಿಹಾರ್ ಇದೆ, ಉತ್ತರ ಪ್ರದೇಶ್ ಅಂತ ಇದೆ, ಸೊ ಸಿಕ್ಕಿಂ ಇದೆ, ಆಸಾಮ್ ಇದೆ, ಸೊ ಅವ್ರಗಳೆಲ್ಲ ಬೆಂಗಾಲ್ ಇದೆ, ಸೊ ಅವ್ರಲ್ಲೆಲ್ಲ 7ನೇ ವೇತನ ಆಯೋಗವನ್ನು ಕೊಡಲಾಗ್ತಿದೆ. ಸೊ ಅಲ್ಲಿ ಮತ್ತೆ ನಮ್ಮ ಒಂದು ಸರ್ಕಾರಿ ನೌಕರರಿಗೆ, ಕರ್ನಾಟಕದ ಸರ್ಕಾರಿ ನೌಕರರು ಮತ್ತು ಬೇರೆ ರಾಜ್ಯದ ಸರ್ಕಾರಿ ನೌಕರರಿಗೆ ಕಂಪ್ಯಾರಿಸನ್ ಮಾಡಿದ್ರೆ ತುಂಬ ಕಡಿಮೆ ಸ್ಯಾಲ್ರಿಯನ್ನು ಪಡೀತಿದ್ದಾರೆ ನಮ್ಮ ಒಂದು ಸರ್ಕಾರಿ ನೌಕರರು. ಬಟ್ ಹಾಗಂತ ಕರ್ನಾಟಕ ಬಡ ರಾಜ್ಯ ಇದೆ ಅಂತ ಅನ್ಕೋಬೇಡಿ. ಕರ್ನಾಟಕ GDPಯಲ್ಲಿ 3ನೇ ಸ್ಥಾನದಲ್ಲಿ ನಿಲ್ಲುತ್ತೆ. ಸೊ ಫಸ್ಟ್ ಸ್ಥಾನದಲ್ಲಿ ಮಹಾರಾಷ್ಟ್ರ ನಿಂತರೆ, ಸೆಕೆಂಡ್ ಸ್ಥಾನದಲ್ಲಿ ಗುಜರಾತ್ ಇರುತ್ತೆ, ಗುಜರಾತ್ ಆದಮೇಲೆ ಬರುವಂಥದ್ದು ನಮ್ಮ ಕರ್ನಾಟಕ. ಸೊ ಒಟ್ಟು ಎಲ್ಲ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕದ ಸ್ಥಾನ 3ನೇ ಸ್ಥಾನವಾಗಿರುವಾಗ ಸರ್ಕಾರಕ್ಕೆ ಎಂಪ್ಲಾಯೀಸ್ಗಳಿಗೆ ನೀಡಲು ಹಣ ಇಲ್ಲ ಅಂತ ಅನ್ನೋದು ಎಷ್ಟು ಅಸಹ್ಯವಾದ ಸಂಗತಿ, ಇದು ಯಾರಾದರೂ ನಂಬೋಕ್ಕಾಗುತ್ತಾ? ನಾವು ರಾಜ್ಯದಲ್ಲಿ 3ನೇ ಸ್ಥಾನದಲ್ಲಿ ಬರ್ತೀವಿ GDPಯಲ್ಲಿ ಕಂಪೇರ್ ಮಾಡಿದ್ರೆ, ಬಟ್ ನಮ್ಮ ಹತ್ರ ಸರ್ಕಾರಿ ನೌಕರಿಗೆ, ಅದು 7 ಲಕ್ಷ 5 ಲಕ್ಷ ಸರ್ಕಾರಿ ನೌಕರಿದ್ದಾರೆ ಮಾತ್ರ. ಸೊ ಅವರಿಗೆ ನೀಡೋಕ್ಕೆ, ಅವರಿಗೆ ಇನ್ಕ್ರಿಮೆಂಟ್ ಕೊಡೋಕ್ಕೆ ಹಣ ಇಲ್ಲ ಅಂದರೆ ಯಾರಾದರೂ ನಂಬೋದಾ ಇದಕ್ಕೆ? ಸೊ ಇದು ಕಂಪ್ಲೀಟ್ ಸರ್ಕಾರದ ಕಡೆಯಿಂದ ನಿಲ್ಲಿಸಿರುವಂಥದ್ದು. ಸೊ ಇದಕ್ಕೆ ಸರ್ಕಾರ ಮನ್ನಣೆಯನ್ನು ತೋರ್ತಾ ಇಲ್ಲ, ಸರ್ಕಾರಕ್ಕೆ ಇದರಲ್ಲಿ ಆಸಕ್ತಿ ಇಲ್ಲ ಅಂತ. ನಾನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ನ ತೋರಿಸ್ತೀನಿ. ರೀಸೆಂಟಾಗಿ ತೆಲಂಗಾಣ ಕ್ರಿಯೇಟ್ ಆಗಿರುವಂಥದ್ದು ರೀಸೆಂಟಾಗಿ, ರೈಟ್? ಸೊ ತೆಲಂಗಾಣ ರೀಸೆಂಟಾಗಿ ಕ್ರಿಯೇಟ್ ಆಗಿದೆ, ಅದರ GDP ನೋಡಿ. ಸೊ ತೆಲಂಗಾಣದಲ್ಲಿ 7ನೇ ವೇತನ ಆಯೋಗನ ನೀಡಲಾಗುತ್ತೆ, ಬಟ್ ಕರ್ನಾಟಕದಲ್ಲಿ ಮಾತ್ರ ನೀಡಲಾಗ್ತಿಲ್ಲ. ಸೊ ರೀಸೆಂಟಾಗಿ ಕ್ರಿಯೇಟ್ ಆಗಿರುವಂಥ ರಾಜ್ಯ ಇದು, ತುಂಬ ಚಿಕ್ಕದು. ಸೊ ಕರ್ನಾಟಕ ವರ್ಸಸ್ ತೆಲಂಗಾಣ GDP ಅಂತ ಸರ್ಚ್ ಮಾಡ್ಕೊಳ್ಳಿ, ಅದಾದಮೇಲೆ 1ನೇ 2ನೇ ರಿಸಲ್ಟು ಇರುತ್ತೆ. ಸೊ GDP ಎಷ್ಟಿದೆ ತೆಲಂಗಾಣ GDP ಇಲ್ಲಿ ನೋಡ್ತಿದ್ದೀರಾ, 11.55 ಲಕ್ಷ ಕೋಟಿ ಅಂತ. ಸೊ ಇದು ತೆಲಂಗಾಣದ GDP, ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ, ಸುಮಾರು 11 ಅಂತ ಇಟ್ಕೊಳ್ಳಿ, ಆಯಿತಾ? ಸೊ ಇದಾದಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ ನಿಮಗೆ ನಮ್ಮ ಒಂದು ಕರ್ನಾಟಕದ GDP ಕೂಡ ಕಾಣಿಸುತ್ತೆ. ಸೊ ಕರ್ನಾಟಕದ GDP ಸುಮಾರು 18-19 ಲಕ್ಷ ಕೋಟಿ ಇದೆ. ಸೊ 11 ಮತ್ತು 18 ಇದನ್ನು ನೀವು ಸರ್ಚ್ ಮಾಡಿದ್ರೆ ಇಲ್ಲಿದೆ ನೋಡಿ. ಸೊ ಸುಮಾರು 19 ಲಕ್ಷ ಕೋಟಿ. ಸೊ ಅವ್ರದ್ದಿರುವಂಥದ್ದು 11, ನಮ್ಮದಿರುವಂಥದ್ದು 19. ಬಟ್ ಆವಾಗಲೂ ಕೂಡ ತೆಲಂಗಾಣದಲ್ಲಿ 7ನೇ ವೇತನ ಆಯೋಗವನ್ನು ನೀಡಲಾಗುತ್ತೆ, ಬಟ್ ನಮ್ಮ ಕರ್ನಾಟಕದಲ್ಲಿ ಮಾತ್ರ ನೀಡಲಾಗ್ತಿಲ್ಲ. ಸೊ ಇದು ಹಣ ಇಲ್ಲ ಅಂತ ಇಲ್ಲ, ಗೌರ್ಮೆಂಟು ಮನ್ನಣೆ ತೋರಿಸ್ತಾ ಇಲ್ಲ ಇದಕ್ಕೆ, ಗೌರ್ಮೆಂಟ್ಗೆ ಆಸಕ್ತಿ ಇಲ್ಲ. ಸೊ ಇವ್ರು ಕೊಡ್ತಾರೆ, ಇವ್ರು ಕೊಡಲ್ಲ, GDPಯಲ್ಲಿ ನಾವು ಅವ್ರಿಗಿಂತ ತುಂಬ ಮುಂದೆ ಇದ್ದೀವಿ. ಸೊ ಅವರು ರೀಸೆಂಟಾಗಿ ಕ್ರಿಯೇಟ್ ಆಗಿರುವಂಥ ರಾಜ್ಯನೇ ನೀಡ್ತಿರ್ಬೇಕಾದ್ರೆ ಕರ್ನಾಟಕ ಸರ್ಕಾರಕ್ಕೆ ಏನಾಗಿದೆ ಅಂತ ನಮ್ಮ ಪ್ರಶ್ನೆ. ಸೊ ಇದು ಎಲೆಕ್ಷನ್ ಬಂದಾಗ ಮಾತ್ರ ಕೊಡ್ತಾರಾ ಅಥವಾ ಇವಾಗಲೂ ಕೊಡ್ಬೋದಾ ಅಂತ? ಏನಕ್ಕಂದರೆ ಸರ್ಕಾರಿ ನೌಕರರು ಯಾರಿಗೆ ಆಯ್ಕೆ ಮಾಡಬೇಕು, ಯಾರಿಗೆ ಆಯ್ಕೆ ಮಾಡಬಾರ್ದು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ.
ಸೊ ಇದು 5 ರಿಂದ 5 ವರ್ಷಕ್ಕೊಮ್ಮೆ ವೇತನ ಆಯೋಗವನ್ನು ಪರಿಷ್ಕರಣೆ ಮಾಡ್ತಾರೆ. ಬಟ್ ಇವಾಗ 7ರಿಂದ 8 ವರ್ಷ ಆಯಿತು, 6ನೇ ವೇತನ ಆಯೋಗದಲ್ಲೇ ಸಂಬಳವನ್ನು ಪಡಿತಿದ್ದಾರೆ ಕರ್ನಾಟಕ ಸರ್ಕಾರಿ ನೌಕರರು. ಪ್ರತಿ 5 ವರ್ಷಕ್ಕೊಮ್ಮೆ ಎಲ್ಲ ವಸ್ತುಗಳ ಬೆಲೆ ಇನ್ಕ್ರೀಸ್ ಆಗುತ್ತೆ, ಅದಕ್ಕೆ ತಕ್ಕಂತೆ ಸರ್ಕಾರಿ ನೌಕರರ ಒಂದು ಸ್ಯಾಲ್ರಿಯಲ್ಲಿ ಕೂಡ ಇನ್ಕ್ರಿಮೆಂಟ್ ಆಗಬೇಕು ಅಂತ ವೇತನ ಆಯೋಗವನ್ನು ರಚಿಸಲಾಗುತ್ತೆ. ಕೇಂದ್ರ ಸರ್ಕಾರ ಕೊಡುತ್ತೆ, ಬೇರೆ ರಾಜ್ಯಗಳು ಕೊಡ್ತಾ ಇದೆ, ಆದರೆ ಕರ್ನಾಟಕ ಸರ್ಕಾರ ಮಾತ್ರ ಕೊಡ್ತಿಲ್ಲ. ನಾವು 8ನೇ ವೇತನ ಆಯೋಗವನ್ನು ಬೇಡ್ತಿಲ್ಲ, ಎಲ್ಲರಿಗೂ ಕೊಟ್ಟಿರುವಂಥ 7ನೇ ವೇತನ ಆಯೋಗ. ಕನಿಷ್ಠ ಒಂದು ಜೀವನ ಸಾಧಿಸೋಕೆ, ಜೀವನವನ್ನು ಸಾಲರಹಿತವಾಗಿ ಸಾಗಿಸೋಕೆ ಕರ್ನಾಟಕ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗ ನೀಡಿ ಅಂತ ಕೇಳ್ತಾ ಇರುವಂಥದ್ದು. ಇಲ್ಲಿ ಯಾವುದೇ ಒಂದು ಆಡಂಬರದ ಜೀವನಕ್ಕೆ ಅಲ್ಲ. ಸೊ ಅದು ಮಾತ್ರ ಸರ್ಕಾರ ಕೊಡದೇ ಇರುವಂಥದ್ದು ತುಂಬ ವಿಷಾದದ ಸಂಗತಿಯಾಗಿದೆ. ಸೊ ಏನಿದೆ ಕಂಪ್ಲೀಟ್ ನ್ಯೂಸ್ ಅಂತ ಒಂದು ಸತಿ ಡಿಸ್ಕಸ್ ಮಾಡೋಣ ಅದಾದಮೇಲೆ. ಓಕೆ, ಸೊ ವೇತನ ತಾರತಮ್ಯ ನಿವಾರಣೆಗೆ ಬೇಡಿಕೆ, ಸಮಿತಿ ರಚನೆಗೆ ಸಹಕಾರದ ಒಂದು ನಿರಾಸಕ್ತಿ, ಸದ್ಯಕ್ಕಿಲ್ಲ ಸಮಾನ ವೇತನ ಅಂತ ಕೊಟ್ಟಿದ್ದಾರೆ ಶೀರ್ಷಿಕೆ ನೋಡಿ, ಬರಿತಾ ಹೋಗ್ತಾರೆ. ವೇತನ ತಾರತಮ್ಯ ನಿವಾರಣೆ ಮಾಡಬೇಕೆಂಬ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆ ಪರಿಶೀಲನೆಗೆ ಅಧಿಕಾರಿಗಳ ಸಮಿತಿ ರಚಿಸುವ ವಿಚಾರದಲ್ಲಿ ಸರ್ಕಾರ ಮೀನಮೇಷ ಎನಿಸುತ್ತಿದೆ. ಪ್ರಸ್ತುತ ಸಾಲಿನ ಬಜೆಟ್ ಘೋಷಣೆಗಳ ಅನುಷ್ಠಾನಕ್ಕಾಗಿ ಇಲಾಖಾವಾರು ಸರ್ಕಾರಿ ಆದೇಶ ಹೊರಡಿಸುವ ಪ್ರಕ್ರಿಯೆ ಬಹುತೇಕ ಪೂರ್ಣಗೊಂಡರೂ ಹಣಕಾಸು ಇಲಾಖೆ ತಕರಾರಿನ ಕಾರಣಕ್ಕೆ ಈ ವಿಚಾರದಲ್ಲಿ ಮಾತ್ರ ಆದೇಶ ಹೊರಡಿಸಲು ಸರ್ಕಾರ ಹಿಂದೇಟು ಹಾಕುತ್ತಿದೆ. ಸೊ ಸರ್ಕಾರದ ನಿಲುವೇನೆಂದರೆ ಹಣಕಾಸು ಇಲಾಖೆಯಲ್ಲಿ ಒಪ್ಪಿಗೆ ನೀಡುತ್ತಿಲ್ಲ ಅಂತ. ಹಣಕಾಸು ಇಲಾಖೆ ಒಪ್ಪಿಗೆ ಯಾವಾಗ ನೀಡುತ್ತೆ ಅಂದರೆ ನಮ್ಮ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಸೂಚನೆ ನೀಡಿದರೆ ಮಾತ್ರ ಅವರು ಕ್ಲಿಯರೆನ್ಸ್ ಕೊಡ್ತಾರೆ. ಇದು ಒಂದು ನಮ್ಮೊಂದು ಸಿಸ್ಟಮ್ ಇದೇ ರೀತಿ ಇರುತ್ತೆ. ಯಾವುದೇ ಒಂದು ಇಲಾಖೆ ಎಲ್ಲಿವರೆಗೂ ನಮ್ಮ ಪ್ರಧಾನ ಮುಖ್ಯ ಲೈಕ್ ಪ್ರಧಾನಮಂತ್ರಿ ಆಗಿರ್ಬೋದು, ಒಂದು CM ಆಗಿರ್ಬೋದು, ಅವರು ಮನ್ನಣೆ ತೋರಿಸೋವರೆಗೂ ಯಾವುದೇ ತರಹ ಇಲಾಖೆ ಕ್ಲಿಯರೆನ್ಸ್ ಕೊಡೋದಿಲ್ಲ. ಸೊ ಹಣಕಾಸು ಇಲಾಖೆ ಹೆಸರು ಮುಂದೆ ಮಾಡಿಕೊಂಡು ಈ ರೀತಿ ಸ್ಟೇಟ್ಮೆಂಟ್ ಕೊಡೋದು ತುಂಬ ತಪ್ಪು. ರಾಜ್ಯ ಸರ್ಕಾರಿ ನೌಕರಿಗೆ ಕೇಂದ್ರ ಸರ್ಕಾರಿ ಸಿಬ್ಬಂದಿಗೆ ಸರಿಸಮಾನವಾದಂಥ ವೇತನ ಹಾಗೂ ಭತ್ಯೆಗಳನ್ನು ಕಲ್ಪಿಸಲು ವಾರ್ಷಿಕ 10,000 ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆ ಬೀಳಲಿದೆ ಮತ್ತು ನೌಕರರ ವೇತನ ಮತ್ತು ಭತ್ಯೆಗಳ ವಾರ್ಷಿಕ ವೆಚ್ಚದ ಮೊತ್ತ ಸುಮಾರು 40,000 ಕೋಟಿ ರೂಪಾಯಿಗೆ ತಲುಪಲಿದೆ ಎಂದು ಇಲ್ಲಿ ತಿಳಿಸಲಾಗಿದೆ. ಅಧಿಕಾರಿಗಳ ಸಮಿತಿ ರಚಿಸಿ ವರದಿ ಪಡೆದುಕೊಂಡರೆ ಜಾರಿಗಾಗಿ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಲಿದೆ. ಚುನಾವಣಾ ವರ್ಷದಲ್ಲಿ ಜನಪ್ರಿಯ ಘೋಷಣೆಗಳಿಗೆ ಒತ್ತು ನೀಡುವ ಅನಿವಾರ್ಯತೆ ಜೊತೆಗೆ ಈ ಹೆಚ್ಚುವರಿ ಹೊರೆಯನ್ನು ನಿಭಾಯಿಸುವುದು ಕಷ್ಟವಾಗಲಿದೆ ಎಂದು ಹಣಕಾಸು ಇಲಾಖೆ ತಕರಾರು ಇದಕ್ಕೆ ಕಾರಣವಾಗಿದೆ. ಸೊ ಬೇಸಿಕಲಿ ಮುಂಬರುವ ದಿನಗಳಲ್ಲಿ ಚುನಾವಣೆಗಳು ಬರುತ್ತಿದೆ. ಸೊ ಆ ಒಂದು ಚುನಾವಣೆಗಳಿಗೆ ತಕ್ಕಂತೆ ಒಂದು ಸ್ಟೇಟ್ಮೆಂಟ್ಸನ್ನು ನೀಡಲು ಏನಾದರೂ ಒಂದು ಸುದ್ದಿ ಇರಬೇಕಲ್ಲ, ಅದಕ್ಕೆ ಇಲ್ಲಿ ಕೊಡ್ತಿಲ್ಲ ಇವರು ಮನ್ನಣೆ ಅಂತ. ನೌಕರರ ವಾದ ಏನಿದೆ, ರಾಜ್ಯದಲ್ಲಿ ಮಂಜೂರಾದ ಹುದ್ದೆಗಳ ಪೈಕಿ ಒಟ್ಟು 2,50,000 ಹುದ್ದೆಗಳು ಖಾಲಿ ಉಳಿದಿವೆ. ಎ ವೃಂದದಲ್ಲಿ 88, ಬಿ ವೃಂದದಲ್ಲಿ 19, ಸಿ ವೃಂದದಲ್ಲಿ 150 ಹಾಗೂ ಡಿ ವೃಂದದಲ್ಲಿ 70,000 ಹುದ್ದೆಗಳು ಖಾಲಿ ಉಳಿದಿರುವಂಥದ್ದು. ಈ ಹುದ್ದೆಗಳನ್ನು ಭರ್ತಿ ಮಾಡದ ಕಾರಣ ರಾಜ್ಯ ಸರ್ಕಾರಕ್ಕೆ ವಾರ್ಷಿಕ 8,500 ಕೋಟಿ ರೂಪಾಯಿ ಇಲ್ಲಿ ಉಳಿತಾಯವಾಗುತ್ತಿದೆ. ಖಾಲಿ ಹುದ್ದೆಗಳು ಭರ್ತಿಯಾಗದ ಕಾರಣ ಹೆಚ್ಚುವರಿ ಕೆಲಸದ ಭಾರವನ್ನು ಹಾಲಿ ನೌಕರರೇ ನಿಭಾಯಿಸುತ್ತಿದ್ದು ವೇತನದಲ್ಲೂ ತಾರತಮ್ಯ ಮಾಡೋದು ಸರಿಯಲ್ಲ. ಸೊ ನೋಡಿ, ಖಾಲಿ ಹುದ್ದೆಗಳು ಇರೋದರಿಂದ ಈಗಿರುವಂಥ ಸರ್ಕಾರಿ ನೌಕರರಿಗೆ ವರ್ಕ್ ಪ್ರೆಷರ್ ತುಂಬ ಜಾಸ್ತಿ ಇದೆ, ಅದರಲ್ಲೂ ಕಡಿಮೆ ಸಂಬಳವನ್ನು ನೀಡ್ತಿರುವಂಥದ್ದು. ಸೊ ಅಂದರೆ ಎರಡೂ ಕಡೆಯಿಂದ ಸರ್ಕಾರಿ ನೌಕರಿಗೆ ಇಲ್ಲಿ ತೊಂದರೆಯನ್ನು ಕೊಡ್ತಿದೆ ಸರ್ಕಾರ. ಕೇಂದ್ರ ಸರ್ಕಾರಿ ನೌಕರಿಗೆ ಸಮಾನ ವೇತನ ಹಾಗೂ ಭತ್ಯೆಗಳನ್ನು ನೀಡಬೇಕು ಎಂಬುದು ರಾಜ್ಯ ಸರ್ಕಾರಿ ನೌಕರರ ಸಮುದಾಯದ ಬೇಡಿಕೆಯಾಗಿರುವಂಥದ್ದು. ದಶಕಗಳ ಬೇಡಿಕೆ ಇದೆ ಗೈಸ್, ಇವತ್ತಲ್ಲ ನಾಳೆಯಿಂದಲ್ಲ, ತುಂಬ ದಿನದ ಬೇಡಿಕೆಯಾಗಿದೆ. ರಾಜ್ಯದ ಸರ್ಕಾರ ಪ್ರತಿ 5 ವರ್ಷಗಳಿಗೊಮ್ಮೆ ನೌಕರರ ವೇತನ ಭತ್ಯೆ ಪರಿಷ್ಕರಣೆ ಮಾಡುವ ಸಂಪ್ರದಾಯವಿದೆ. ಸೊ ನೋಡಿ, ಪ್ರತಿ 5 ವರ್ಷಕ್ಕೊಮ್ಮೆ ಇನ್ಕ್ರಿಮೆಂಟ್ ನೀಡಲೇಬೇಕು, ಇದು ಸಂಪ್ರದಾಯವಾಗಿರುವಂಥದ್ದು. ಸರ್ಕಾರ ಈವರೆಗೆ 6 ವೇತನ ಆಯೋಗಗಳು, 1 ಸಚಿವ ಸಂಪುಟ ಉಪಸಮಿತಿ ಹಾಗೂ 2 ಅಧಿಕಾರಿ ವೇತನ ಸಮಿತಿಗಳ ಮೂಲಕ ವೇತನ ಪರಿಷ್ಕರಣೆ ಮಾಡಿದೆ. ಕೇಂದ್ರ ಸರ್ಕಾರ 2016ರಲ್ಲಿ 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿ ಮಾಡಿದೆ. ಆದರೆ ರಾಜ್ಯ ಸರ್ಕಾರ 2017ರಲ್ಲಿ 6ನೇ ವೇತನ ಆಯೋಗ ರಚಿಸಿ ಏಪ್ರಿಲ್ 2018ರಿಂದ ಜಾರಿಗೆ ಬರುವಂತೆ ವೇತನ ಪರಿಷ್ಕರಿಸಿದೆ. ನೋಡಿ, ಕೇಂದ್ರ ಸರ್ಕಾರ 2017ರಲ್ಲಿ ನೀಡಿರುವಂಥ 7ನೇ ವೇತನ ಆಯೋಗ 2022 ಬಂದರೂ ಇನ್ನೂ ನಮಗೆ ಸಿಗ್ತಿಲ್ಲ, ಕರ್ನಾಟಕ ಸರ್ಕಾರ ಕೊಡ್ತಿಲ್ಲ. ಸೊ ಇದು ವಿಷಾದದ ಸಂಗತಿ. ಇದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರ ನಡುವೆ ವೇತನ ತಾರತಮ್ಯ ಹೆಚ್ಚಿದೆ ಅಂತ ಹೇಳ್ತಲಾಗುತ್ತೆ. ಸೊ ಇಲ್ಲಿ ಒಂದು ಲೆಕ್ಕಾಚಾರಕ್ಕೆ ಬರೋದಾದರೆ 7.63 ಲಕ್ಷ ಮಂಜೂರಾದ ಹುದ್ದೆಗಳು, 2.50 ಲಕ್ಷ ಖಾಲಿ ಹುದ್ದೆಗಳು, 5,20,720 ಹಾಲಿ ನೌಕರರ ಸಂಖ್ಯೆ ಕರ್ನಾಟಕದಲ್ಲಿ. ವ್ಯತ್ಯಾಸ ಎಷ್ಟು ಬರ್ತಾ ಇದೆ ಅಂತ ನೋಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ
ನೌಕರರ ಮಧ್ಯೆ ಕನಿಷ್ಠ 10.24 ಗರಿಷ್ಠ 30.60 ವ್ಯತ್ಯಾಸ ಇಲ್ಲಿ ಬರ್ತಾ ಇದೆ. ಗ್ರೂಪ್ ಎನಲ್ಲಿ ಗ್ರೂಪ್ ಡಿನಲ್ಲಿ 10.24% ಇದೆ, ಗ್ರೂಪ್ ಸಿನಲ್ಲಿ 15.96% ಇದೆ, ಗ್ರೂಪ್ ಬಿನಲ್ಲಿ 27% ಇದೆ, ಗ್ರೂಪ್ ಎನಲ್ಲಿ 30% ಇಲ್ಲಿ ವ್ಯತ್ಯಾಸ ಬರುತ್ತೆ. ಸೊ ಇದಕ್ಕೆ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಅಧ್ಯಕ್ಷರಾಗಿರುವಂಥ ಸಿ ಎಸ್ ಷಡಾಕ್ಷರಿಯವರು ಏನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಸೊ 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ರಾಜ್ಯ ಸರ್ಕಾರ ನೌಕರಿಗೂ ಜಾರಿ ಮಾಡುವ ಮೂಲಕ ಕೇಂದ್ರ ಸರ್ಕಾರಿ ನೌಕರಿಗೆ ಸರಿಸಮಾನ ವೇತನ ಮತ್ತು ಭತ್ಯೆ ನೀಡಲು ಸರ್ಕಾರ ಬದ್ಧವಾಗಿದೆ ಎಂದು ಸಿ ಎಂ ಸ್ಪಷ್ಟಪಡಿಸಿದ್ದಾರೆ. ಸೊ ನನಗನ್ಸಲ್ಲ ಈ ಒಂದು ಹೇಳಿಕೆಗಳನ್ನು ನೋಡಿದ್ರೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ. ಸುಮ್ಮನೆ ಲೈಕ್ ಸರ್ಕಾರಿ ನೌಕರರ ಒಂದು ಭರವಸೆಯನ್ನು ಇಟ್ಕೊಳ್ಳೋಕೆ ಈ ಸ್ಟೇಟ್ಮೆಂಟನ್ನು ನೀಡುತ್ತಿರುವಂಥದ್ದು ಸಿ ಎಸ್ ಷಡಾಕ್ಷರಿಯವರೇ, ಈ ಮಾತು ಸರಿಯಲ್ಲ. ಅಧಿಕಾರಿಗಳ ಸಮಿತಿ ರಚನೆ ವಿಚಾರದಲ್ಲಿ ಹಣಕಾಸು ಇಲಾಖೆಯ ಕೆಲವು ಆಕ್ಷೇಪಗಳಿಗೆ ಸಂಘದ ವತಿಯಿಂದಲೂ ಈ ವಾರದಲ್ಲೇ ಸ್ಪಷ್ಟನೆ ಸಲ್ಲಿಸಲಾಗುತ್ತಿದೆ. ಮುಂದಿನ ವಿಧಾನಸಭೆ ಚುನಾವಣೆ ಒಳಗೆ ಬೇಡಿಕೆ ಈಡೇರುವ ವಿಶ್ವಾಸ ಇದೆ. ಸೊ ಮುಂದಿನ ವಿಧಾನಸಭಾ ಚುನಾವಣೆಯ ಒಳಗಡೆ ಸರ್ಕಾರಿ ನೌಕರಿಗೆ ಪಾಸಿಬ್ಲಿ 7ನೇ ವೇತನ ಆಯೋಗ ಸಿಗ್ಬೋದು, ಏನಕ್ಕಂದರೆ ಓಟ್ ಕೂಡ ಹಾಕ್ತಾರೆ ಅಂತ ಒಂದು ಸಿ ಎಂ ಅವರ ಚುನಾವಣಾ ಒಂದು ಆಸಕ್ತಿ ಆಗಿರುವಂಥದ್ದು. ಸೊ ಚುನಾವಣೆಯಲ್ಲಿ ಚುನಾವಣೆಗಿಂತ ಮುಂಚೆ ಈ ಒಂದು 7ನೇ ವೇತನ ಆಯೋಗ ನೀಡಿದ್ರೆ ಸರ್ಕಾರಿ ನೌಕರರು ಪಾಸಿಬ್ಲಿ ಓಟ್ ನೀಡ್ಬೋದು ಅಂತ ಇವರೊಂದು ಭರವಸೆಯಾಗಿದ್ದು. ಸೊ ಪಾಸಿಬ್ಲಿ ಅವರು ಆವಾಗಲೇ ಕೊಡುವಂಥದ್ದು. ಸೊ ನೆಕ್ಸ್ಟ್ ಚುನಾವಣಾ ಒಂದು ಪ್ರಕ್ರಿಯೆ ಮುಗಿಯೋವರೆಗೂ ಸರ್ಕಾರಿ ನೌಕರಿಗೆ 7ನೇ ವೇತನ ಆಯೋಗ ಸಿಗೋದಿಲ್ಲ ಅಂತ ಇದರಿಂದ ಸ್ಪಷ್ಟನೆ ಸಿಗ್ತಿರುವಂಥದ್ದು. ಸೊ ಆದರೆ ಇದು ತುಂಬ ವಿಷಾದ ಸಂಗತಿ. ಲೈಕ್ ಕಡಿಮೆ ಜಿ ಡಿ ಪಿ ಇರುವಂಥ ರಾಜ್ಯಗಳು ಕೂಡ ಕೊಡ್ತಿದೆ, ಆದರೆ ಕರ್ನಾಟಕ ಸರ್ಕಾರ ಕೊಡ್ತಿಲ್ಲ. ಸೊ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ, ಮತ್ತು ವಿಡಿಯೋ ಒಳಗೆ ಸೇರಿ ಖಂಡಿತವಾಗೂ ಲೈಕ್ ಮಾಡಿ ಮತ್ತು ಎಲ್ಲರ ಜೊತೆ ಶೇರ್ ಮಾಡಿ. ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದಂಥ ಅಪ್ಡೇಟ್ಸ್ಗಳ ಜೊತೆ ನಾವು ಬರ್ತಾ ಇರ್ತೀವಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.